ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ಲಾಗ್. ನಾನು ನಿಮಗೆಲ್ಲ ಇವತ್ತು ಬ್ಯಾಚುಲರ್ಸ್ ಚಿಕನ್ ಫ್ರೈ ಎಷ್ಟು ಸುಲಭವಾಗಿ ಮಾಡ್ಕೊಳ್ಳೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರು ಬೇಕಾದರೂ ಮಾಡ್ಬೋದು. ಮೊದಲಿಗೆ ಒಂದು ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆ ಕಾದಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ನಂತರ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅದಕ್ಕೆ ಉಪ್ಪನ್ನ ಉದುರಿಸ್ತೀನಿ ಬೇಗ ಫ್ರೈ ಆಗಲಿ ಅಂತ. ಸೊ ಯಾರಾದರೂ ಮಾಡ್ಬೋದು, ತುಂಬ ಸಿಂಪಲ್ಲು, ನೋಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಫ್ರೈ ಮಾಡಿದಾದಮೇಲೆ ಸ್ವಲ್ಪ ಅರಶಿನದ ಪುಡಿನ ಹಾಕ್ತಾ ಇದ್ದೀನಿ. ಅರಶಿನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಡಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ? ಚಿಲ್ಲಿ ಪೌಡರ್ ಹಾಕಿದಾದಮೇಲೆ ಧನಿಯ ಪುಡಿನ ಆ್ಯಡ್ ಮಾಡಬೇಕಾಗತ್ತೆ. ಅದು ಹಾಕಿದಾದಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ ಇರುತ್ತಲ್ವ, ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳಿ, ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ಗರಂ ಮಸಾಲನ ಹಾಕ್ಕೋಬೇಕಾಗತ್ತೆ. ಇದೆಲ್ಲ ಹಾಕಿದಾದಮೇಲೆ ನಿಮಗೆ ಬೇಕಾಗಿರೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೈ ಮಾಡಿದಾದಮೇಲೆ ನೀರನ್ನ ಹಾಕ್ಕೊಳ್ಳಿ, ನೋಡಿ ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕು ರೈಸ್ಗೆ ಅಂತ ನೋಡಿಕೊಂಡು. ಕೆಲವ್ರು ತುಂಬ ತಿಕ್ಕಾಗಿದ್ದರೆ ಇಷ್ಟಪಡ್ತಾರೆ, ಕೆಲವ್ರು ನೀರಾಗಿದ್ದರೆ ಇಷ್ಟಪಡ್ತಾರಲ್ವ. ನೋಡಿಕೊಂಡು ಥಿಕ್ನೆಸ್ ನೋಡ್ಕೊಂಡು ವಾಟರ್ ಹಾಕ್ಕೊಳ್ಳಿ, ಕೊತ್ತಂಬರಿ ಹಾಕಿ ಮುಚ್ಚಿಟ್ಬಿಡಿ. ಜಸ್ಟ್ 5 to 10 minutes ಮುಚ್ಚಿಕ್ಕಿ, ಅದಾದಮೇಲೆ ತೆಗಿಬೇಕಾಗತ್ತೆ. ತುಂಬಾ ಸಿಂಪಲ್ ರೆಸಿಪಿ ಇದು. ತೆಗ್ದಿದ್ದಾದಮೇಲೆ ಇನ್ ಕೇಸ್ ನೀವು ಖಾರ ಉಪ್ಪು ಜಾಸ್ತಿ ತಿನ್ನೋರಾದರೆ ಎಕ್ಸ್ಟ್ರಾ ಚಿಲ್ಲಿ ಪೌಡರು, ಧನಿಯ ಪುಡಿನ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಧನಿಯ ಪೌಡರ್ನ ಹಾಕ್ತಾ ಇದ್ದೀನಿ. ಸೊ ನಾವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೆಸಿಪಿ ತುಂಬಾ ಸಿಂಪಲ್, ಸೊ ಒಂದ್ಸಲ ಟ್ರೈ ಮಾಡಿ, ರೈಸ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.